ವಾವರ ಸ್ವಾಮಿಯ ದರ್ಗಕ್ಕೆ ಯಾವ ಹಿಂದುವೂ ಹೋಗಬಾರದು. ವಾವರ ಅನ್ನುವಂತಹ ಒಬ್ಬ ಕಳ್ಳ ಅವಾಗಿದ್ದದ್ದು ಸುಳ್ಳು ಕತೆ ಅದು. ವಾವರ ದರ್ಗವನ್ನು ಸಂಪೂರ್ಣ ತಿರಸ್ಕಾರ ಮಾಡಿಬಿಟ್ಟು ನೀವು ಶಬರಿಮಲೆ ಹತ್ತಿ. ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ. ಹಿಂದೂ ದೇವಸ್ಥಾನಗಳಿಗೆ ಮುಸ್ಲಿಮರು ಭಕ್ತಿಯಿಂದ ನಡೆದುಕೊಳ್ಳುವುದು ಮತ್ತು ದರ್ಗಾಗಳಿಗೆ ಹಿಂದೂ ಭಕ್ತರು ಭಕ್ತಿಯಿಂದ ನಡೆದುಕೊಳ್ಳುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗವಾಗಿದೆ. ಆದರೆ ಇಂತಹ ಹಿಂದೂ ಮುಸ್ಲಿಂ ಸಾಮರಸ್ಯ ಬೆಸೆಯುವಂತಹ ದೇವಸ್ಥಾನಗಳ ಕುರಿತು, ದರ್ಗಾಗಳ ಕುರಿತು ಇತ್ತೀಚೆಗೆ ಸಾಕಷ್ಟು ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನು ವ್ಯಾಪಕವಾಗಿ ಹಬ್ಬಿಸಲಾಗ್ತಾ ಇದೆ. ಈಗ ಅಲ್ಲಾ ಒಬ್ಬನೇ ದೇವರು, ಹಾಗಾಗಿ ಅನ್ಯ ದೇವರನ್ನ ಪೂಜಿಸಬೇಡಿ ಅಂತ ಏರುಮೇಲಿಯಲ್ಲಿರುವಂತಹ ವಾವರ್ ಮಸೀದಿಯೊಳಗಿನ ಬೋರ್ಡ್ ಹೇಳ್ತದೆ. ಹಾಗಾಗಿ ಅಯ್ಯಪ್ಪ ಭಕ್ತರು ಈ ಮಸೀದಿಗೆ ಹೋಗಿ ಹುಂಡಿಗೆ ಹಣ ಹಾಕುವುದು ಏಕೆ ಎಂಬ ಬರಹದ ವಾಟ್ಸಪ್ ಸಂದೇಶವೊಂದು ಹಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆದರೆ ಸತ್ಯವೇನು ಅಂತ ಹೇಳಿದ್ರೆ, ಕೇರಳದ ಎರುಮೇಲಿಯಲ್ಲಿರುವಂತಹ ವಾವರ್ ಪಲ್ಲಿ ಅಥವಾ ವಾವರ್ ಜುಮಾ ಮಸೀದಿ ಶಬರಿಮಲೆಗೆ ಹೋಗುವ ಹಾದಿಯಲ್ಲಿರುವಂತಹ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವಂತಹ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಹೋಗುವ ಯಾತ್ರಿಗಳೆಲ್ಲರೂ ಕೂಡ ಬೆಟ್ಟ ಹತ್ತುವ ಮೊದಲು ಈ ಮಸೀದಿಗೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದು ಮುಂದೆ ಸಾಗುವಂತಹ ಪದ್ಧತಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ವಾವರ್ ಅಥವಾ ವಾವರ್ ಸ್ವಾಮಿ ಎಂಬುವರು ಅಯ್ಯಪ್ಪ ಸ್ವಾಮಿಯ ಸಮಕಾಲೀನ ಭಕ್ತರಾಗಿದ್ದು, ಬೆಟ್ಟಗಳೊಳಗಿನ ಯುದ್ಧದಲ್ಲಿ ಅಯ್ಯಪ್ಪನಿಗೆ ಸಹಾಯ ಮಾಡ್ತಾ ಇದ್ರು ಎಂಬ ನಂಬಿಕೆ ಇದೆ. ಭಗವಾನ್ ಅಯ್ಯಪ್ಪ ತನ್ನ ಪ್ರೀತಿಯ ಸ್ನೇಹಿತ ವಾವರ್ಗಾಗಿ ಒಂದು ಸಣ್ಣ ಪವಿತ್ರ ಸ್ಥಳವನ್ನ ನಿರ್ಮಿಸಿದ್ದನು. ಇದು ಆರಂಭದಲ್ಲಿ ಹುಲ್ಲಿನ ಗುಡಿಸಲಾಗಿತ್ತು. ನಂತರ ಪಂದಳಂ ರಾಜನ ಕನಸಿನಲ್ಲಿ ಅಯ್ಯಪ್ಪನು ಕಾಣಿಸಿಕೊಂಡು ವಾವರ್ಗೆ ಮಸೀದಿಯನ್ನ ನಿರ್ಮಿಸಲು ಸೂಚನೆ ನೀಡಿದನು ಎಂಬ ನಂಬಿಕೆ ಇದೆ. ಈ ಮಸೀದಿಯ ಇನ್ನೊಂದು ವಿಶೇಷವೇನಂತ ಹೇಳಿದ್ರೆ, ಶಬರಿಮಲೆಗೆ ಹೋಗುವ ಭಕ್ತರು ತಮ್ಮ ಆಧ್ಯಾತ್ಮಿಕ ನೃತ್ಯವನ್ನ ಇದೇ ವಾವರ್ ಮಸೀದಿಯಿಂದ ಆರಂಭಿಸ್ತಾರೆ. ಭಕ್ತಿಯಿಂದ ಅಯ್ಯಪ್ಪನನ್ನ ನೆನೆದು ಹಾಡುತ್ತಾ ಕುಣಿಯುತ್ತಾ ತಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ಗುಣಗಳನ್ನ ಕಳೆದುಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಅಲಪ್ಪಳದ ಅರ್ತುಂಕಲ್ ಸೆಂಟ್ ಆಂಡ್ರೂಸ್ ಬೆಸಿಲಿಕಾ ಚರ್ಚ್ನ ಕೊಳದಲ್ಲಿ ಸ್ನಾನ ಮಾಡಿ ಭಕ್ತರು ತಮ್ಮ ಯಾತ್ರೆಯನ್ನ ಮುಂದುವರಿಸುವ ರೂಢಿಯು ಅನೇಕ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರನ್ನ ಒಂದುಗೂಡಿಸುವಂತಹ ಈ ವಿಶಿಷ್ಟ ಧಾರ್ಮಿಕ ಪದ್ಧತಿ ಭಾರತದಲ್ಲಿ ಬೇರೊಂದಿಲ್ಲ. ಇನ್ನು ವೈರಲ್ ಫೋಟೋದಲ್ಲಿ ಇರುವ ಅಯತುಲ್ ಕುರ್ಸಿ ಕುರಾನಲ್ಲೇ ಅತ್ಯಂತ ಪ್ರಸಿದ್ಧ ಸಾಲುಗಳಿದ್ದು, ಇದರಲ್ಲಿ ಎಲ್ಲಿಯೂ ಅನ್ಯ ದೇವರನ್ನು ಪೂಜಿಸಬೇಡಿ ಎಂದು ಉಲ್ಲೇಖಿಸಿಲ್ಲ. ಆದ್ದರಿಂದ ಹರಿದಾಡ್ತಿರುವಂತಹ ವಾಟ್ಸಪ್ ಸಂದೇಶ ಕೋಮು ಸೌಹಾರ್ದ ಹಾಳು ಮಾಡುವ ಸಂದೇಶವಾಗಿದ್ದು, ಇಂತಹ ತಪ್ಪು ಪ್ರತಿಪಾದನೆಗಳನ್ನ ಶೇರ್ ಮಾಡುವ ಮೊದಲು ಎಚ್ಚರಿಕೆಯನ್ನು ವಹಿಸಿ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ, ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.